ரெடி. ஏன் மாத்தாடுற? ஏனப்பா சனகதியா? ஆ சனகதவரே, நீ சனகதிரா மாமா? ஆ சனகதவே. இது ஏன் மட குந்திரி நீங்க? இது அல்சின அண்ணா. ஆ அல்சின அண்ணனா? ஆ இஸ்தாதே நோனப்பா. அண்ணே இது ஏத்த சொன்ன படுத்தே. ஆ காயத் ரீத சொன்ன படுத்தே. கண்ணு பரல. அண்ணே இக்கட ஆகான. சவுண்ட் அவரு கேளுக்கல்ல நோடு. ಇದು ಅಣ್ಣಾಗಿದೆ ಅಂತ ಗೊತ್ತಾಗತ್ತೆ. ಹೆಂಗಂದ್ರೆ ಇದು ದಪ್ಪ ದಪ್ಪ ಸೌಂಡ್ ಬರ್ತೈತಿ. ಇದು ಅಣ್ಣಾಗಿಲ್ಲ ಅಂದ್ರೆ ಈ ತರ ಸೌಂಡ್ ಬರುತ್ತೆ. ಆಮೇಲೆ ಸ್ಮೆಲ್ ಬರುತ್ತೆ. ಇದು ಅಣ್ಣಾದ್ಮೇಲೆ ಸ್ಮೆಲ್ ಬರುತ್ತೆ. ಅಣ್ಣಪ್ಪಣ್ಣವ್ರೆ, ನಿಮ್ದು ಯಾವ್ರು? ನಮ್ದು ಕುಡುಪ್ಲಿ. ಕುಡುಪ್ಲಿ ಹೇಳ್ರಿ ಅಣ್ಣ ಹತ್ರ. ಹೌದಾ? ಎಂತ ಸಾವ ಮರೆ ಹಲಸಿನಲ್ಲ ತಿನ್ನಲಿಕ್ಕೆ ಎರಡು ದಿನ ಇಲ್ಲಿ ಉಳ್ಕೊಳ್ದೆ. ಅವನೇ ತಿನ್ಕಿರ್ತಾನ ನಮ್ಮ ಅಣ್ಣಪ್ಪನ. ಎತ್ತಕ್ಕೆ ತುಂಬಾ ವೇಟ್ ಇದೆ. ಇದರಲ್ಲಿ ಎರಡು ತರ ಹಣ್ಣು ಇರುತ್ತೆ, ಕೊಬ್ಬರಿ ಹಲಸು ಮತ್ತೆ ಬಟ್ಟೆ ಹಲಸು ಅಂತೇಳಿ. ಇದು ಅಂಬ್ಲಿ ಹಲಸು ಅಂತ ಬರುತ್ತೆ ಎರಡು. ಕೊಬ್ಬರಿ ಹಲಸು ಅಂದ್ರೆ ಗಟ್ಟಿ ಬರ್ತೈತಿ, ಅಂಬ್ಲಿ ಹಲಸು ಅಂದ್ರೆ ಸ್ವಲ್ಪ ಮಿದು ಮುದ್ದೆ ಬರ್ತೈತಿ. ತಿನ್ನಕ್ ರುಚಿ ಇರ್ತೈತಿ. ಕೊಬ್ಬರಿ ಹಲಸಿಂದಾಗೆ ಇದ್ರ ಹಲಸಿನ ಕಾಯಿ ಇದ್ದಾಗಲೇ ಕೊಯ್ತಾರೆ ಕೆಲವರು, ಕೆಲವರು ಹಣ್ಣಾದ್ಮೇಲೆ ಕೊಯ್ತಾರೆ. ಅಷ್ಟು ಸುಲಭ ಬರಲ್ಲ ನಮ್ಮ ಕೊಯ್ಯಕ್ಕಿದೆ. ಹಾಲಿರುತ್ತಲ್ಲ ಬಿಡಿಸಣ್ಣೆ, ಕೊಬ್ಬರಿ ಎಣ್ಣೆ ಇಲ್ಲ ಒಳ್ಳೆ ಎಣ್ಣೆ ಯೂಸ್ ಮಾಡ್ಕೊಂಡು ಬಿಡಿಸ್ಬೋದು. ಅದರಿಂದ ನಮ್ಗೆ ಹಾಲು ಆಗಲ್ಲ, ಹುಡುಗಲ್ಗು ಅಂತಕಲ್ಲ ಹಾಲು ಇಲ್ಲ. ಅದ್ರ ಈ ತರ ಅನ್ಕೊಂಡ್ಬಿಡ್ತೈತಿ. ನೀವು ಎರಡು ಅನಸ್ನ ಟೈಪ್ ಇರ್ತೈತಿ ಅಂದ್ರಲ್ಲ, ಅದ್ರ ಇದು ಯಾವ್ದು? ಅದ್ರಿಗೆ ಇದು ಕೊಬ್ಬರಿ ಅಲ್ಲ ಸರ್, ಇಲ್ಲ ಅಂಬಲಿ ಅಲ್ಲ, ಕೊಬ್ಬರಿ ಹಲಸು. ಇದು ಕೊಬ್ಬರಿ ಹಲಸು. ಕೊಬ್ಬರಿ ಹಲಸು ಇದು ತಿನ್ನಕ್ ಬಹಳ ರುಚಿ ಆಗುತ್ತೆ. ಕೊಬ್ಬರಿ ತಿನ್ನಂಗೆ ಒತ್ತರ, ಹಂಗಾಗಿ ಇದನ್ನ ಕೊಬ್ಬರಿ ಹಲಸು ಅಂತಾರೆ. ಇನ್ನೊಂದು ಅಂಬ್ಲಿ ಹಲಸು ಅಂತ, ಅದು ಮಿದು ಇರುತ್ತೆ, ಬಹಳ ತೆಳು ಮೆತ್ತ ಬರುತ್ತೆ. ಸ್ವಲ್ಪ ರಿಸ್ಕ್ ಇದು ಬಿಡ್ಸೋ ತನಕ, ತಿನ್ನುವಾಗ ಬಹಳ ರುಚಿ. ಕೊಬ್ಬರಿ ಹಚ್ಚಲೇಬೇಕು. ಹಾ, ಎಣ್ಣೆ ಒಟ್ಟು ಎಣ್ಣೆ ಪದ ಎಣ್ಣೆ ಏನಾದ್ರೂ ಐಟಮ್ ಹಚ್ಚಿಬಿಟ್ರೆ, ಕೊಬ್ಬರಿ ಎಣ್ಣೆ ಇಲ್ಲ ಸಾಂಬಾರ್ ಎಣ್ಣೆ ಒಳ್ಳೆಣ್ಣೆ ಹಚ್ಚಿಬಿಟ್ರೆ ಇದು ಹಾಲು ಅಂಟ್ಕೊಳಲ್ಲ. ಇದನ್ನು ಒಂದು ವಾರ ಬಿಟ್ಟು ತಿನ್ಬೋದು. ಹಿಂಗೆ ಕೊಯ್ದಿತ್ತು, ಕೊಯ್ದಿಟ್ಟು ಬರಲ್ಲ. ಯಾಕಂದ್ರೆ ಇದು ಹಣ್ಣಿನ ಅಂಶ ಇರೋದ್ರಿಂದ, ಹಸಿ ಅಂಶ ಇರ್ತೈತಲ್ಲ. ಒಂದು ದಿವಸ ಇವತ್ತು ಬಿಟ್ಟರೆ ನಾಳೆ, ಈಗ ಈಗ ಹೆಚ್ಚಿದ್ರೆ ಈಗ ಒಂದು ದಿವಸನೇ ಟೇಸ್ಟ್ ಚೆನ್ನಾಗದು. ಮಾರನೇ ದಿವಸಕ್ಕೆ ವಾಸನೆ ಬಂದಂಗೆ ಆಗುತ್ತೆ, ತಿನ್ನಕ್ಕೆ ಸರಿ ಆಗಲ್ಲ, ಕೆಟ್ಟ ಹೋಗ್ಬಿಡುತ್ತಲ್ಲ. ಹಾಂ, ಹಾಳಾಗುತ್ತೆ, ಅಳಿಸಿ ಹೋಗಿಬಿಡುತ್ತೆ. ತಿನ್ನ ಕಷ್ಟ ಬರ್ತೈತಿ ಈ ತರ. ಇದರಿಂದ ಅಡಿಗೆ ಪದಾರ್ಥಗಳನ್ನು ಮಾಡ್ಕೋಬಹುದು ನಾವು. ಏನೇ ಮಾಡ್ಬೋದು? ಹಪ್ಪಳ ಮಾಡ್ಬೋದು, ಚೆಂಡಿಗೆ ಮಾಡ್ಬೋದು, ಕಡುಬು. ಈ ಟೈಮಲ್ಲಿ ಮಲೆನಾಡಲ್ಲಿ ಇದು ಸ್ಪೆಷಲ್ ಇದು, ಕಡುಬು ಮಾಡ್ತಾರೆ. ಇದರಿಂದ ಹಪ್ಪಳ ಮಾಡೋದು, ಹಪ್ಪಳ ಚೆಂಡಿಗೆ ಎಲ್ಲ ಮಾಡಿ ಇಟ್ಕೊಂತಾರೆ. ಚೆಂಡಿಗೆ ಎಲ್ಲ ಮಾಡ್ಬೋದು? ಹಾ, ಚೆಂಡಿಗೆ ಮಾಡ್ಬೋದು. ನಮ್ಮ ಕಡೆ ಎಲ್ಲ ಅಂದಾಗ ಮಾಡ್ತಾರಪ್ಪ. ಹಾ, ಅಂದಲ್ಲೂ ಮಾಡ್ತಾರೆ, ಇದರಲ್ಲೂ ಮಾಡ್ತಾರೆ. ಇದ್ರಾಗೂ ಮಾಡ್ಬೋದು, ರುಚಿ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ಅದರಿಂದ ಮಾಡ್ತಾರೆ ಹಪ್ಪಳ ಫೇಮಸ್. ಆಮೇಲೆ ಇದ್ರ ಬೀಜದಿಂದ ಸಾಂಬಾರ್ ಮಾಡ್ಬೋದು. ಸಾಂಬಾರ್ ಬೇಯಿಸ್ಕೊಂಡು ತಿನ್ನೋಕು ರುಚಿ ಇರುತ್ತೆ, ಸಾಂಬಾರ್ ಸಹ ಮಾಡ್ಬೋದು, ಒಳ್ಳೆ ಟೇಸ್ಟಿ ಇರುತ್ತೆ. ನಾನ್ ವೆಜ್ ಊಟ ತಿನ್ನಂಗೆ ಆಗುತ್ತೆ. ಅದು ಬೀಜದಿಂದ ಅಡಿಗೆ ಮಾಡಿದ್ರೆ, ಸಾಂಬಾರ್ ಮಾಡಿದ್ರೆ ಟೇಸ್ಟ್ ಮಾಡಿ ಅದಪ್ಪ ಹೇಗಿದೆ? ನೀವು ಸಹ ಟೇಸ್ಟ್ ಮಾಡಿ. ನಾವು ಮಾಡ್ಬಾರ್ದು, ನಾವೆಲ್ಲ ತಿಂತೀನಿ ಸಾಕಾಯ್ತು. ಮೀನಿ ನೀವು ಸಹ ಟೇಸ್ಟ್ ಮಾಡ್ಬೋದು ಅಂತ ಕೇಳ್ಬೇಕಷ್ಟೇ. ಹಾಂ, ಹೇಗಿದೆ? ಸೂಪರ್ ಆಗಿದೆ. ಸೂಪರಾ? ಟೇಸ್ಟ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನೀವು ತಿನ್ನಕ್ಕಾಗಿ ಎರಡು ದಿನ ಉಳ್ಕೊಂಡಿದ್ರೆ ಇಲ್ಲಿ ಬೀಗ್ರ ಮನೆಯಲ್ಲಿ? ಹ್ಞೂ ರೀ. ಹಾಂ, ನಾಚಿಕೆ ಆಗಲ್ವಾ? ಆಮೇಲೆ ಇನ್ನೂ ಒಂದು ಇದು, ಇದು ಮಳೆ ಬರಕ್ ಮುಂಚೆ ತಿಂದ್ರೆ ಬಹಳ ಟೇಸ್ಟಿ ಆಗಿರುತ್ತೆ. ಮಳೆ ಬಂದ್ಮೇಲೆ ಆದ್ರೆ ಇದನ್ನ ಇದು ತುಂಬದಿಂದ ನೀರು ಒಳಗೋತಂದ್ರೆ ಟೇಸ್ಟ್ ಬರಲ್ಲ, ಸಪ್ಪೆ ಬರುತ್ತೆ. ಮೇಲೆ ಮಳೆಗೆ ಮುಂಚೆ ಆದ್ರೆ ಬಹಳ ರುಚಿ ಇರುತ್ತೆ. ಮಳೆ ನೀರು ಬೀಳಕ್ ಮುಂಚೆ ತಿನ್ಬೇಕು ಇದನ್ನೆಲ್ಲ. ಈಗ ಆಲ್ಮೋಸ್ಟ್ ಮಲೆನಾಡ್ ಸೈಡ್ ಅಲ್ಲಿ ದನ ಕರುಗಳಿದಾವಲ್ಲ, ಈ ಮರಗಳು ಸಿಕ್ಬಿಟ್ರೆ ಅವು ಹೊರಗೆ ಮೇಯ್ಲಿಕ್ಕೆ ಹೋಗೋದಿಲ್ಲ. ಹಣ್ಣುಗಳನ್ನ ತಿಂದು ಅಲ್ಲೇ ನಿತ್ಕೊಂಡ್ಬಿಡ್ತೇವೆ ಇಡೀ ದಿವ್ಸ.
ಏನ್ ಇಷ್ಟ ತನಕ ಕೊಯ್ತಾನ ಅನ್ಕೋಬೇಡ್ರಿ, ಸ್ವಲ್ಪ ಹುಡುಗ ಅರ್ಥ ಇಲ್ಲ ಅಕ್ಕತಿ ಅರ್ಥ ಎಲ್ಲ ಬೇಕಾದ್ರೆ ನಿಮಗೆ ಡೌಟ್ ಇದ್ರೆ ಕೊಯ್ದು ನೋಡ್ರಿ, ಗೊತ್ತಾಗತ್ತೆ ಅದು ಎಷ್ಟು ಗಟ್ಟಿ ಇರುತ್ತೆ. ಹಾಲಿರೋದಕ್ಕೆ ದೊಡ್ಡ ದೊಡ್ಡ ಆಡಲ್ಲ ಕುಡುಗಲು ಕೊಯ್ ಅದು ಒಂದು. ಆಮೇಲೆ ಸ್ವಲ್ಪ ಕುಡುಗಲು ಅಷ್ಟು ಇದಿಲ್ಲ. ಇದನ್ನ ಹಲಸಿನ ಕೊಯ್ದಾರಿಗೆ ಗೊತ್ತಿರ್ತತಿ, ಮಾಹಿತಿ ಇರ್ತತಿ. ಆಮೇಲೆ ಇದು ತುಂಬಾ ದೊಡ್ಡದಾಗ ಕಾಣ್ತಾ ಇದೆ ಅಲ್ಲ, ಸ್ವಲ್ಪ ಕುಡುಗಲ್ತಿಗೆ ತಾಕ್ತಲ್ಲ ಅಷ್ಟೇ. ಇದು ಅದಮ್ಮ ಕೈ ಗಂಟ್ರದ ಹಾಲಿರು ಹಾಲು ಕೈ ಗಂಟತೈತಿ. ಅಲ್ಲಪ್ಪಣ್ಣ ಮತ್ತೆ ನಿಮ್ ಕಡೆ ಮಳೆ ಹೆಂಗಿದೆ? ನಮ್ ಕಡೆ ಮಳೆ ಅಲ್ರಿ, ಈ ಕಡೆ ಇಲ್ಲ. ಆದ್ರೂ ಮಳೆನ ಶುರುವಾಗಿದೆ. ಏನು ಮಳೆ ಇಲ್ರಿ ನಮ್ ಕಡೆಗೆ? ಮಳೆ ಕಮ್ಮಿ ಆದ್ರು ಅಪ್ಪ ಸ್ವಲ್ಪ ಅಕ್ಕಿ ಕಳ್ದಿದ್ರಂತ. ಹಾ ಕಳಿತ ಆಗಿಲ್ಲ, ಇಲ್ಲೇ ಹೋದ್ರು ಹೋಗ ಹೋಗ್ರಂದ್ರೆ ಎಲ್ಲಿ ಅದೇ ನಂತರ ಹೇಗೆ ನನ್ನ ಅಪ್ಪ ಇದ್ರೆ ಅಲ್ಲೇ ಹೋಗ್ರಂತ ಅಲ್ಲಿ ಒಳಗ್ ಬರುತ್ತಿದೋ ಇದ್ರಲ್ಲಿ ಹಾಲಿರೋದು. ಅದಕ್ಕೆ ನಾವು ಹಾಲು ಹತ್ಕೋಬಾರ್ದು ಅಂದ್ರೆ ಎಣ್ಣೆನ ಈ ತರ ಹಚ್ಕೊಂಡ್ರೆ ಹಾಲು ಹತ್ತಲ್ಲ. ಹಚ್ಬಿಡುತ್ತೆ ಮಣ್ಣೆಲ್ಲ ಮಣ್ಣು ಹತ್ತಲ್ಲ, ಹಾಲು ಹಾಲು ಅಂಡಿರುತ್ತೆ. ನಿಮ್ದು ಯಾವ್ರು? ನಮ್ದು ಮಲೆನಾಡ ಹಬ್ಬ ಆಗಿಲ್ಲ, ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು, ನಮ್ಮೂರು ಅಂಬ್ಲಿಗೊಳ್ಳ. ಹೌದಾ? ಹಾ. ಇದು ಎಲ್ಲಿ ಸಿಗುತ್ತೆ? ಇದು ನಾವೇ ತಿನ್ನಕ್ಕೋಸ್ಕರ ಒಂದ್ ನಾಲ್ಕು ಮರಗಳು ಹಚ್ಕೊಂಡಿದ್ದೇವೆ ಅಷ್ಟೇ. ಇದನ್ನೇನು ಜೀವನಕ್ಕಂತೇನು ಬೆಳೆಯಲ್ಲ, ನಮ್ಗೆ ಮನೆ ಓನ್ ಯೂಸಿಗೋಸ್ಕರ ಇನ್ನೇನು ಮಾರಾಟ ಮಾಡಲ್ಲ ನಾವು. ಬೇರೆಯವ್ರು ಜಾಸ್ತಿ ಎಲ್ಲ ಮರಗಳು ಹಚ್ಕೊಂಡಿದ್ದಾರೋ ಮಾರಾಟ ಮಾಡ್ತಾರೆ, ನಾವು ಮಾರಾಟ ಮಾಡಲ್ಲ, ಮನೆಗೋಸ್ಕರ ಅಷ್ಟೇ ಯೂಸ್ ಮಾಡ್ಕೊಳೋದು. ಆಮೇಲೆ ನೆಂಟ್ರಿ ಅಲ್ಲಿಗೆ ನೆಂಟ್ರಿಗೆಲ್ಲ ಕೊಟ್ಟು ಕಳಿಸ್ತೇವೆ. ಬಯಲ್ಸೀಮಿ ಅಂದ್ರೆ ರಾಣಾಮನೂರು ಸೈಡ್ ನಮ್ಗೆ ನೆಂಟ್ರು ಜಾಸ್ತಿ, ಅಲ್ಲೆಲ್ಲ ಸಿಗೋದಿಲ್ಲ ಅವರಿಗೆ, ಅವ್ರಿಗೋಸ್ಕರ ಇಲ್ಲಿಂದ ಪಾರ್ಸಲ್ ಮಾಡ್ತೀರ? ಹಾ, ಕೊಟ್ಟು ಕಳಿಸ್ತೀವಿ. ಈಗ ನಮ್ಮ ಅಣ್ಣ ಮತ್ತೆ ನಮ್ಮ ಅಳಿಯ ಇವ್ರು ಬಂದಿದ್ರು, ಅವ್ರಿಗೋಸ್ಕರ ಈಗ ರೆಡಿ ಮಾಡಿ ಇಟ್ಟಿದ್ವಿ ಬರ್ತಾರ ಅಂತೇಳಿ. ನಿನ್ನೇನು ನನ್ನ ಬರ್ತ್ಡೇ ಆಗಿತ್ತು, ಬರ್ತ್ಡೇಗೋಸ್ಕರ ಬಂದಿದ್ರು. ಆ ಖುಷಿಯಲ್ಲಿ ಈಗ ಅಣ್ಣ ತಿಂದು ಸವಿತಾ ಇದ್ದೇವೆ, ಮತ್ತೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಕೋಟಿ ಮಾಮೂರ್ ಅಂದ್ರೆ ಬರ್ತಾ ಇಲ್ಲ. ಹೆಸರು ಕಾರ್ತಿಕ್ ಅಂತ, ರಾಣಾಮೆನ್ನ ತಾಲೂಕ್ ಹಾವೇರಿ ಜಿಲ್ಲಾ ಹಾರೋಗೊಪ್ಪ ಗ್ರಾಮದಿಂದ ಬಂದಿದ್ದೇವೆ. ನಿನ್ನೆ ನಮ್ಮ ತಮ್ಮಂದು ಬರ್ತ್ಡೇ ಇತ್ತು, ಬರ್ತ್ಡೇಗೋಸ್ಕರ ಬಂದ್ವಿ. ಬರ್ತ್ಡೇ ಮುಗೀತು, ಇನ್ನೊಂದ್ಸಲ ವಿಶ್ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮೈ ಬ್ರೋ. ಸ್ವೀಟ್ ಆಗಿರೋ ಹಣ್ಣು ತಿಂತ ಸ್ವೀಟ್ ಆದ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಈ ಹಣ್ಣನ್ನು ಮತ್ತೆ ತಿಂತಾ ಇದ್ದೀನಿ, ಸ್ವೀಟ್ ಆಗಿದೆ. ಇದ್ರೊಳಗೆ ಇದನ್ನ ಬಿಡಿಸ್ಕೊ ಕ್ಲೀನಾಗಿ. ಇದ್ರೊಳಗೆ ಏನೇನಿರ್ತೈತೆ ಹೇಳ್ಕೊಡು ನೋಡಿ. ಇದ್ರೊಳಗೆ ಹಣ್ಣನ್ನ ಈ ತರ ಬಿಡಿಸ್ಕೋಬೇಕು ಮೊದ್ಲು. ಬಿಡಿಸ್ಕೊಂಡು ಇನ್ನು ಬೀಜ ತೆಗಿಬೇಕು. ಬರೀ ಬೀಜ ಒಂದು ಬಂತಂದ್ರೆ ಇನ್ನೊಂದು ಇದರಲ್ಲಿ ಬೀಜಕ್ಕೆ ಒದಗಿ ಆಗಿರೋಂಥದ್ದು ಇನ್ನೊಂದು ಇದು ಇರುತ್ತೆ, ಪದರು. ಅದನ್ನು ಸಹ ತೆಗಿಬೇಕು, ಅದನ್ನ ತಿನ್ನಕ ಅದನ್ನ ಜಗಿಯಕ್ಕಾಗಲ್ಲ, ಜೀರ್ಣ ಆಗಲ್ಲ ಅದು. ಆಮೇಲೆ ಇದನ್ನೆಲ್ಲ ದನಕರುಗಳಿಗೆ ಹಾಕ್ಬೋದು. ಬಟ್ಟೆಯನ್ನು ಸುತ್ತಗೆ ಅಂದ್ರೆ ಹೊಕ್ಕಳಿಗೆ ಅಂತಾರೆ. ಹಾ, ಇದು ಹೊಕ್ಕಳಿ ಸುತ್ತ ಹಾಕೋದು ಇದೆ ಈ ಪದರು. ಇದು ಸಿಪ್ಪೆ ತಿಂದ್ರೆ ಏನಾಗಲ್ಲ, ಇದು ಒಳಗಿಂದ ಮಧ್ಯ ಪದರ ಇರ್ತದಲ್ಲ, ಇದನ್ನ ತಿಂದ್ರೆ ಅದು ಜೀರ್ಣ ಆಗಲ್ಲ. ಅದಕ್ಕೋಸ್ಕರ ದನಕರುಗಳಿಗೆ ಹಾಕ್ಬೇಕಂದ್ರೆ ಅದನ್ನ ತೆಗೆದ್ಬಿಟ್ಟೆ ಹಾಕ್ಬೇಕು ನಾವು. ಅಣ್ಣಪ್ಪನ ಏನ್ ಸುಮ್ನೆ ಕೂತಾಬಿಟ್ಟೆ? ತುಂಬಾ ಸಿರಿಯಾಗಿದೆ, ತುಂಬಾ ಸಿರಿಯಾಗಿದೆ. ಇವರು ನಮ್ಮ ಮನೆಯವರು ಕುಡ್ಪಲಿ ಗ್ರಾಮದಿಂದ ಬಂದಿದ್ದಾರೆ, ರಟ್ಟಳೆ ತಾಲೂಕು. ಬೆಳೆಯಲ್ಲ, ನಾವು ತಿನ್ನೋದೇನಿದ್ರು ಇಲ್ಲಿ ಬಂದಾಗ ತಿನ್ನೋದು. ನಮ್ಮ ಸಲುವಾಗಿ ಅವ್ರ ಹಣ್ಣನ್ನು ಎತ್ತಿಟ್ಟಿರ್ತಾರೆ. ನಿನ್ನೆ ಹಬ್ಬ ಮಾಡ್ಕೊಂಡು ಇವತ್ತು ತಿಂತಾ ಇದ್ದೇವೆ, ತುಂಬ ಸ್ವೀಟ್ ಆಗಿದೆ. ನೀವು ಆಜುಬಾಜು ಈ ಕಡೆ ಬಂದರೆ ಇವ್ರ ಅಡ್ರೆಸ್ ತಗೊಳ್ಳಿ, ತಗೊಂಡು ಹಣ್ಣನ್ನು ಇಸ್ಕೊಂಡು ತಿಂದು ಚೆಕ್ ಮಾಡಿ ನೋಡ್ರಿ, ತುಂಬ ಸ್ವೀಟ್ ಆಗಿದೆ. ಅಂಬೇಗೊಳ್ಳ ಗ್ರಾಮ ಯಾರಪ್ಪ ಮಾಡಲಿ ಯಾರಮ್ಮ
ನಮ್ಮ ಹತ್ರ ಹಣ್ಣು ಇಲ್ಲದ ನಾವೇ ಇನ್ನೊಬ್ರು ಮನೆಗೆ ಇಸ್ಕೋಬೋದು. ಬರೀ ಇದನ್ನೇ ಅಂತ ಮಾಡ್ತಾ ನಾವು ಬರೀ ಇಂಥದೇ ನೋಡಿ. ಇಲ್ಲಿ ನಮ್ಮ ಅಣ್ಣಪ್ಪನ ಬಿಡಿಸ್ಕೊಂತಾನೆ. ಇದನ್ನ ತಿಳ್ಕೊಂತೀವಿ ಅಮ್ಮ ಪದರ್ ಮತ್ತೆ ಎಷ್ಟು ತಿಂದ್ರೆ ಸಾಕಾಗ್ತಿಲ್ಲ, ಇನ್ನ ತಿನ್ಬೇಕು ತಿನ್ಬೇಕು ಅನಿಸ್ತಾ ಇದೆ. ತಿಂತಾ ಇದೆ ಚೆನ್ನಾಗಿಲ್ಲ, ತಿಂದ್ರೆ ಇನ್ನೂ ಬರುತ್ತೆ. ಏನ್ ಬರುತ್ತೆ ಹೊಟ್ಟೆ ನೋವು? ಯಾಕೆ ಹೊಟ್ಟೆ ನೋವಲ್ಲ ಅಪಾಂಡಿಕ್ಸ್ ಏನೋ ನೋವು ಕೇಳ್ತಾ ಅಂತಾರೆ. ತಿನ್ಬೇಕು ಅತಿ ಆದ್ರೆ ಅಮೃತನೂ ವಿಷಯ ಒಂದು ಮಿತಿ ಇರಬೇಕು. ನೀವು ಸಿಕ್ಕತಿ ಅಂತ ಅರ್ಬಾಡಿಸಿ ಬಡಿದ್ರಪ್ಪ ಅಂದ್ರೆ ಮುಂದೇನರ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಭಾಳ. ಇವ್ರ ತೋಟದಲ್ಲಿ 4 ಮರ ಇದ್ದಾವೆ. ನೆಕ್ಸ್ಟ್ ವಿಡಿಯೋ ಶೇರ್ ಮಾಡುವಾಗ ನಾವು ಮರ ತೋರಿಸ್ತೀವಿ. ಸದ್ಯ ಇವಾಗ ಹಣ್ಣು ತೋರಿಸ್ತಾ ಇದ್ದೀವಿ.